ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಫ್ರೆಂಡ್ಸ್. ಇವತ್ತೊಂದು ಫಂಕ್ಷನ್ ಇದೆ, ಸೊ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು. ಫಂಕ್ಷನ್ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಫಂಕ್ಷನ್ಗೆ ಹೋಗೋಕ್ಕೆ. 12 ಆಗ್ತಾ ಇದೆ ಆಗಲೇ. ನಮ್ಮ ಮನೆಯವರು ಇನ್ನೇನೋ ಬರ್ತೀನಿ ರೆಡಿ ಆಗು ಅಂದ ಅಂದಿದ್ದಾರೆ. ಸೊ ಈಗ ರೆಡಿ ಆಗ್ತಾ ಇದ್ದೀನಿ, ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಯಾವುದೇ ಬಿ ವಿ ಕ್ರೀಮು ಫೌಂಡೇಶನು ಏನೂ ಹಾಕೊಳ್ಳೋದಿಲ್ಲ, ನಾರ್ಮಲ್ ಕ್ರೀಮ್ ಹಾಕೊಂಡು ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ನಾನು ಹೇಗೆ ರೆಡಿ ಆಗ್ತೀನಿ. ನನ್ನ ಹಸ್ಬೆಂಡ್ ಇವಾಗ ಕಾಲ್ ಮಾಡಿದ್ರು, ಹಾಫ್ ಅನ್ ಅವರಲ್ಲಿ ಬರ್ತೀನಿ ಬೇಗ ರೆಡಿ ಆಗು ಅಂತ ಹೇಳಿ. ಸೊ ಇವು ಫಸ್ಟ್ ನಾನು ಬಯೋಟಿಕ್ ಅವರದು ಕುಕುಂಬರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಯಾವಾಗಲೂ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 3 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದನ್ನ. ಇವಾಗ ಇದನ್ನ ಕಾಟನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಇದನ್ನ ಶೇಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಫ್ರೆಂಡ್ಸ್, ಈ ಕುಕುಂಬರ್ ಟೋನರು ಮೊಡವೆ ಇರೋರಿಗೆ, ಪಿಂಪಲ್ಸ್ ಆಗಿರೋರಿಗೆ ತುಂಬಾ ಎಫೆಕ್ಟಿವ್ ಅಂತಾನೆ ಹೇಳ್ಬೋದು. ಇದ್ರ ಬದಲಾಗಿ ನೀವು ಟೀ ಟ್ರೀ ಆಯಿಲ್ ಟೋನರ್ ಕೂಡ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಡ್ರೈ ಆಗ್ಬಿಟ್ಬಿಡಿ, ಹಾಗೆ ಸ್ವಲ್ಪ ಎಲ್ಲ ಫುಲ್ ನೀಟಾಗಿ ಡ್ರೈ ಆದ್ಮೇಲೆ ಆಮೇಲೆ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ. ಇದು ಬಯೋಟಿಕ್ ಅವ್ರದ್ದು ಸಿರಮ್ ಇದು. ಒಂದು ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೀನಿ ಇದನ್ನ, ನಾನು ಇನ್ನು ಡೈಲಿ ಯೂಸ್ ಮಾಡ್ತೀನಿ, ಒಂದೊಂದ್ಸತಿ ಮರ್ತೋಗ್ತೀನಿ. ಡೈಲಿ ಬೆಳಗಿನ ಟೈಮ್ ನಾನು ಯೂಸ್ ಮಾಡ್ತೀನಿ ಇದನ್ನ. ಇವಾಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ಫುಲ್ಲು ಡ್ರೈ ಆದ್ಮೇಲೆ ನೀವು ಈ ಟೋನರ್ ಹಚ್ಕೊಂಡಿರ್ತೀರಲ್ಲ ಅದೆಲ್ಲ ಫುಲ್ ಡ್ರೈ ಆದ್ಮೇಲೆ ನೀವು ಈಗ ಸಿರಮ್ ಹಚ್ಕೊಳ್ಳೋಣ. ಸ್ವಲ್ಪ ತಗೊಂಡಿದ್ದೀನಿ, ಜಾಸ್ತಿ ತಗೋಬಾರ್ದು ಸಿರಮ್ನ. ಓಕೆ, ಇವಾಗ ಸಿರಮ್ ಆಯ್ತು. ಈಗ ಇದು ಹಿಮಾಲಯ ಮೋಶ್ಚರೈಸಿಂಗ್ ನರಿಶಿಂಗ್ ಫೇಸ್ ಮಾಯಿಶ್ಚರೈಸಿಂಗ್ ಲೋಷನ್ ಇದು. ತಗೊಂಡಿದ್ದೀನಿ, ಇದಾದ್ಮೇಲೆ ಇದು ಲೋಟಸ್ ವೈಟ್ ಗ್ಲೋ ಸ್ಕಿನ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಜೆಲ್ ಕ್ರೀಮ್ ಇದು. ಎಷ್ಟೊಂದು ಡೇ ಕ್ರೀಮ್ ಯೂಸ್ ಮಾಡಿದೀನಿ, ಬಟ್ ಈ ಡೇ ಕ್ರೀಮ್ ನನಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಅನ್ಸುತ್ತೆ, ಅದ್ರ ಸ್ಮೆಲ್ ಕೂಡ ಚೆನ್ನಾಗಿದೆ. ಫ್ರೆಂಡ್ಸ್, ನನ್ ಸ್ಕಿನ್ ಟೈಪ್ ಬಂದು ನಾರ್ಮಲ್ ಇತ್ತು, ಆಯಿಲ್ ಅಲ್ಲ ಅಥವಾ ಡ್ರೈ ಅಲ್ಲ ಆತರ ಇತ್ತು. ಈಗ ಏನಾಗ್ಬಿಡಿದೆ ಅಂದ್ರೆ ಜಾಸ್ತಿ ನಂದು ಫುಲ್ ಡ್ರೈ ಆಗ್ಬಿಡಿದೆ. ಏಜ್ ಆಗ್ತಾ 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 ಅದೇನೋ ಡ್ರೈ ಆಗ್ತಾ ಬರ್ತಾ ಇದೆ. ಈಗ ಚಳಿಗಾಲದಲ್ಲಂತೂ ನನ್ಗೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ದಿದ್ರೆ ಸಮಾಧಾನನೇ ಆಗಲ್ಲ, ಫುಲ್ ಒಂಥರ ಆಯಿಲ್ ಎಲ್ಲ ಹೊಡ್ಕೊಂಡಂಗಾಗ್ಬಿಡತ್ತೆ, ಒಂಥರ ನಗೋಕ್ಕೂ ಆಗಲ್ಲ, ಏನೂ ಆಗಲ್ಲ, ಆತರ ಆಗ್ಬಿಡತ್ತೆ. ಅದಕ್ಕೆ ಜಾಸ್ತಿ ನಾನು ಮಾಯಿಶ್ಚರೈಸಿಂಗ್ ಜಾಸ್ತಿ ಹಚ್ಕೋತೀನಿ. ಹಾಗೆ ಈ ಸಿರಮಲ್ಲು ಮಾಯಿಶ್ಚರೈಸಿಂಗ್ ಡೀಪ್ ಮಾಯಿಶ್ಚರೈಸಿಂಗ್ ತರ ಕೆಲಸ ಮಾಡುತ್ತೆ ಇದು ಸಿರಮು, ಅದಕ್ಕೆ ಈ ಸಿರಮ್ ಕೂಡ ಹಚ್ಕೋತೀನಿ ನಾನು. ನೋಡಿ, ನನ್ನ ಫೇಸ್ ಅಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ ಅನ್ಕೋತೀನಿ. ಆ ಕ್ರೀಮ್ ಯೂಶಲಿ ನಾನು ಫಂಕ್ಷನ್ಗೆ ಹೋದಾಗೆಲ್ಲ ಈ ಕಾಂಪ್ಯಾಕ್ಟ್ ಪೌಡರ್ ಹಚ್ತೀನಿ, ಲ್ಯಾಕ್ಮಿ ಆಗಿರ್ಬೋದು, ಮೆಬಿಲಿನ್ ಆಗಿರ್ಬೋದು, ಯಾವ್ದಾದ್ರು ಹಚ್ತೀನಿ ನಾನು. ಬಟ್ ಇವತ್ತು ಹಚ್ತಾ ಇಲ್ಲ, ಇವತ್ತು ನಾರ್ಮಲ್ ರೋಸ್ ಪೌಡ್ರೆ ಹಚ್ತೀನಿ ನಾನು. ವೆದರು ಏನು ಅಷ್ಟೊಂದು ಬಿಸಿಲು ಏನು ಜಾಸ್ತಿ ಏನಿಲ್ಲ, ಸೊ ಅದಕ್ಕೆ ಇದೇ ಸಾಕು ಅನ್ಕೊಂಡು ಇದೇ ಹಚ್ತಾ ಇದ್ದೀನಿ. ಮೋಡ ಇದೆ ಇವತ್ತು, ಜಾಸ್ತಿ ಬಿಸಿಲಿದ್ರೆ ಅದಚ್ತೀನಿ, ಇಲ್ಲ ಅಂದ್ರೆ ಲ್ಯಾಕ್ಮಿದು ಲ್ಯಾಕ್ಮಿದು ಸನ್ ಎಕ್ಸ್ಪರ್ಟು ಇದು ಹಚ್ತೀನಿ. ಜಾಸ್ತಿ ಬಿಸಿಲು ಇದ್ರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾನು ಇದನ್ನ ಹಚ್ತೀನಿ. ಇವತ್ತಿದೇ ಸಾಕು ರೋಸ್ ಪೌಡರ್ ಲ್ಯಾಕ್ಮಿದು. ಈ ನಡುವೆ ನಾನು ಕೊರೋನಾ ಸ್ಟಾರ್ಟ್ ಆದಾಗಿಂದ ಹೆವಿ ಮೇಕಪ್ ಮಾಡ್ಕೋತಾನೆ ಇಲ್ಲ, ನಾರ್ಮಲ್ ಕ್ರೀಮ್ ಹಚ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಕೋತಾ ಇಲ್ಲ ನಾನು, ಪ್ಲೇನ್ ಆಗಿರುವಂತ
ಲಿಪ್ಬಾಮ್ ನ ಹಚ್ಕೊಂತೀನಿ ಅಷ್ಟೇ, ಯಾಕಂದ್ರೆ ಮಾಸ್ಕ್ ಹಾಕೋತೀನಿ. ಮಾಸ್ಕ್ ಹಾಕೊಂಡಿದ ತಕ್ಷಣ ಲಿಪ್ಸ್ಟಿಕ್ ಎಲ್ಲ ಮಾಸ್ಕ್ ಹೊರಟೋಗಿರುತ್ತೆ, ಲಿಪ್ಸ್ಟಿಕ್ ಇರೋದಿಲ್ಲ. ಅದಕ್ಕೆ ನಾನೇನು ಹಚ್ಕೋತಾ ಇಲ್ಲ ಈ ನಡುವೆ, ಈ ನಡುವೆ ನಾನು ಮೇಕಪ್ಪೇ ಮಾಡ್ಕೋತಾ ಇಲ್ಲ ಅಂತಾನೆ ಹೇಳ್ಬೋದು. ಫಂಕ್ಷನ್ ಹೋದ್ರು ಮಾಸ್ಕ್ ಹಾಕೊಂಡಿರ್ಬೇಕು, ಏನ್ ಪ್ರಯೋಜನ ಅಲ್ಲ. ಪೌಡ್ರು ಯಾವಾಗ್ಲೂ ಹೀಗೆ ಹಚ್ಕೊಡಿ, ಈ ತರ ಅನ್ಬೇಡಿ, ಈ ತರ ಮಾಡ್ಬೇಡಿ, ಕ್ರೀಮ್ ಎಲ್ಲ ಬಂದ್ಬಿಡತ್ತೆ ಈ ಬಫ್ ಜೊತೆಗೇನೆ. ಲಿಪ್ಸ್ಟಿಕ್ ಹಚ್ಕೊಳಕ್ ಮುಂಚೆ ಲಿಪ್ಪಾಮ ಅಪ್ಲೈ ಮಾಡ್ಕೊತಾ ಇದೀನಿ. ನಾನು ಯೂಸ್ ಮಾಡೋದು ನಿವ್ಯಾ ಲಿಪ್ ಬಾಮ್, ನನ್ನ ಫೇವ್ರೇಟ್ ಇದು. ಇವತ್ತು ನಾನು ಬಯೋಟಿಕ್ ಅವ್ರದ್ದು ಲಿಪ್ಸ್ಟಿಕ್ ಹಚ್ಕೋತಾ ಇದೀನಿ. ಇದು ಮ್ಯಾಜಿಕ್ಯುಲರ್ ಲಿಪ್ಸ್ಟಿಕ್ ಅಂತೆ, ಬಯೋಟಿಕ್ ನ್ಯಾಚುರಲ್ ಮೇಕಪ್ ಅಂತ ಹೇಳಿದ್ರ ಹೆಸರು. ಇದ್ರ ನಂಬರು N605 ಅಂತ ಹೇಳಿ. ಇದು ಯಾವಾಗ್ಲೂ ನಾನು ತಗೊಂಡಿದ್ದು ನಾಯ್ಕಾದಲ್ಲೇನೆ ನೋಡಿ. ಇದು ಒಂದ್ ಸ್ವಲ್ಪ ಪಿಂಕಿಶ್ ಕಲರ್ ಇದೆ, ಇದನ್ನ ಹಚ್ಕೋತೀನಿ ಇವಾಗ. ಸ್ವಲ್ಪ ಕಣ್ಣಿಗೆ ಹಚ್ಕೋತೀನಿ ಫ್ರೆಂಡ್ಸ್. ನೋಡಿ ಲಿಪ್ಸ್ಟಿಕ್ ಏನ ನಾನು ಕಣ್ಣ ಮೇಲೆ ಹಚ್ಕೊಂಡಿದ್ದೀನಿ. ಈ ಕಾಜಲ್ ಅಪ್ಲೈ ಮಾಡೋಣ. ನಾನು L18 ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿದು ಇದೆ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಹುಡುಕ್ತಾ ಇದೀನಿ. ನನ್ನ ಮಗಳು ನೋಡಿ ಮುಂದೆಗಡೆ ಹೇಗೆ ಮಾಡಿ ಇಟ್ಟಿದ್ದಾಳೆ, ಹಚ್ಕೊಳಕ್ ಹೋಗಿ ಏನಾದ್ರೂ ಕಿತಾಪತಿ ಮಾಡ್ತಾ ಇರ್ತಾಳೆ. ಫ್ರೆಂಡ್ಸ್ ಇಷ್ಟೇ ನನ್ನ ಮೇಕಪ್. ಇದಕ್ಕಿಂತ ಜಾಸ್ತಿ ನಾನೇನು ಮಾಡ್ಕೊಳ್ಳೋದಿಲ್ಲ. ಮಸ್ಕಾರ ಹಚ್ಕೋತೀನಿ ಯೂಶ್ವಲಿ ನಾನು. ಐಲೈನರ್ ಕಾಡಿಗೆ ಹಚ್ಕೊಳ್ದೆ ಇದ್ರು ಮಸ್ಕಾರ ಹಚ್ತಿದ್ದೆ, ಬಟ್ ಇವತ್ತು ಮಸ್ಕಾರ ಹಚ್ಚೋದಿಲ್ಲ, ಕಾಡಿಗೆ ಅಷ್ಟೇ ಹಚ್ಚಿರ್ತೀನಿ, ಸಾಕು. ಐಲೈನರ್ ಬೇಡ ಅಂತ ಅನ್ಕೋತೀನಿ. ಇಷ್ಟು ಸಿಂಪಲ್ ಆಗಿ ಅಷ್ಟೇ ರೆಡಿ ಆಗತ್ತೆ ನಾನು. ತುಂಬಾ ತೀರಾ ಚಿಕ್ಕ ಫಂಕ್ಷನ್ ಏನಾದ್ರೂ ಹೋದ್ರೆ ಮಾತ್ರ ನಾನು ಈ ತರ ರೆಡಿ ಆಗ್ತೀನಿ. ಫ್ರೆಂಡ್ಸ್, ನನ್ನ ಸಿಂಪಲ್ ಮೇಕಪ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ಕಮೆಂಟ್ ಮಾಡಿ ಹೇಳಿ. ಫುಲ್ ರೆಡಿ ಆಗ್ಬಿಟ್ಟು ನಾನು ಆಮೇಲೆ ನಿಮ್ನ ಮೀಟ್ ಮಾಡ್ತೀನಿ. ಶ್ರೇಯ ಫುಲ್ ರೆಡಿ ಆಗಿದ್ದಾಳೆ. ಈ ತರದೊಂದು ಹ್ಯಾಟ್ ಇತ್ತು ನನ್ನ ಹತ್ರ, ಇದನ್ನ ಹಾಕಿದೀನಿ, ಬೋಡಿ ಮಾಡಿಸ್ಕೊಂಡಿರೋದ್ ಕಾಣಿಸ್ಬಾರ್ದು ಅಂತ ಶ್ರೇ ಹಿಂಗೆ. ಫ್ರೆಂಡ್ಸ್ ನೋಡಿ ನನ್ನ ಡ್ರೆಸ್ ಈ ತರ ಇದೆ. ಇದು ಪಂಜಾಬಿ ಪ್ಯಾಂಟ್ ಅಂತ ಹೇಳ್ತಿರಲ್ಲ ಸೂಟು, ಅದು ಪಂಜಾಬಿ ಸೂಟ್. ಇದು ವೇರಿ ತರ ಇದೆ ಡ್ರೆಸ್, ಸಿಂಪಲ್ ಆಗಿದೆ ಡ್ರೆಸ್ ಅಂತಾನೆ ಹೇಳ್ಬೋದು. ಈಗ ಫಂಕ್ಷನ್ಗೆ ಹೊರಡ್ತಾ ಇದೀವಿ. ಮೈಸೂರು ರೋಡ್ ಹತ್ರ ಇರೋದು ಅದು ಫಂಕ್ಷನ್ ನಡೀತಾ ಇರೋದು. ಈಗ ಅಲ್ಲಿಗೆ ಹೋಗಬೇಕು, ನಮ್ಮನೆಯಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ 1 ಅವರ್ ಮೇಲ್ ಬೇಕಾಗುತ್ತೆ. ಟ್ರಾಫಿಕ್ ಇದ್ರಂತೂ ಇನ್ನೂ ಜಾಸ್ತಿ ಬೇಕು ಅಂತಲೇ ಹೇಳ್ಬೋದು. ಮೈಸೂರು ರೋಡ್ ಯಾವುದು ಅಂತ ಕೇಳ್ತಿರ್ತೀರಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆಟ್ರೋ ಶಾಪಿಂಗ್ ಹಾಲ್ ವಿಡಿಯೋದಲ್ಲೂ ಅಷ್ಟೇ, ಡಿಮಾರ್ಟಲ್ಲೂ ಅಷ್ಟೇ, ಮೈಸೂರು ರೋಡಲ್ಲಿ ಬರುತ್ತೆ, ಮೈಸೂರು ರೋಡಲ್ಲಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಕೇಳ್ತಿರ್ತೀರಾ. ಮೈಸೂರು ರೋಡ್ ಅನ್ನೋದು ಚನ್ನಪಟ್ಟಣ ರಾಮನಗರ ಆ ರೋಡನ್ನು ಮೈಸೂರು ರೋಡ್ ಅಂತಾರೆ. ನೀವ್ಯಾವ ಮೈಸೂರು ರೋಡಲ್ಲಿ ಮಾಡ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಕೇಳಿದ್ರಿ. ಫ್ರೆಂಡ್ಸ್, ಇದು ಮೈಸೂರು ರೋಡ್ ಬಂದು ಬ್ಯಾಂಗ್ಳೂರಲ್ಲಿರುವಂಥ ಮೈಸೂರು ರೋಡು. ಈ ಸ್ಯಾಟಲೈಟ್ ಬಸ್ ಸ್ಟಾಪು ಮತ್ತು ನೈಂಡಳ್ಳಿಯಿಂದ ಈ ಕಡೆ ನೈಂಡಳ್ಳಿ ಕೆಂಗೇರಿ ಇಲ್ಲ ರೋಡ್ ಬರುತ್ತಲ್ಲ ಮೈನ್ ರೋಡು, ಅದನ್ನೇ ನಾವು ಮೈಸೂರು ರೋಡ್ ಅಂತ ಹೇಳಿ ಕರಿತೀವಿ. ಎಲ್ಲರೂ ಕರೀತಾರೆ ಮೈಸೂರು ರೋಡ್ ಹತ್ರ ಬರುತ್ತೆ ಅಂತ ಹೇಳಿ. ಸೊ ಅದೇ ಮೈಸೂರು ರೋಡು. ಈ ಸ್ಯಾಟಲೈಟ್ ಬಸ್ ಸ್ಟಾಪ್ ಬರುತ್ತಲ್ಲ ಅದನ್ನು ಮೈನ್ ಮೈಸೂರು ರೋಡ್ ಅಂತಲೇ ಕರೆಯೋದು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಶಾಪಿಗೆ ಬಂದಿದ್ದೀವಿ.
ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ. ಯಾರು ಪಾಪುಗೆ ಗೊತ್ತಾ, ನನ್ನ ಕಸಿನ್ ಶ್ರುತಿ. ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಯಾವಾಗಲೂ ವ್ಲಾಗಲ್ಲಿ, ನನ್ನ ರೆಗ್ಯುಲರ್ ವ್ಯೂವರ್ಸು ನೋಡಿರ್ತಾರೆ. ಊರುಗಳಲ್ಲೆಲ್ಲ ಹೋದಾಗ, ಅವ್ರ ಮನೆಗೆ ಹೋದಾಗ ಖಂಡಿತ ನಿಮಗೆ ತೋರಿಸಿರ್ತೀನಿ ಶ್ರುತಿನ. ಸೊ ಅವಳಿಗೆ ಪಾಪು ಆಗಿದೆ, ಗರ್ಲ್ ಬೇಬಿ ಆಗಿದೆ. ಲಾಸ್ಟ್ ವೀಕು ಡೆಲಿವರಿ ಆಯಿತು. ಹೇಗಿದ್ರು ಫಂಕ್ಷನ್ಗೆ ಬಂದಿದ್ವಿ, ಅಲ್ಲೇ ಹತ್ತಿರ ಅವ್ರ ಮನೆ. ಸೊ ಪಾಪು ನೋಡ್ಕೊಂಡು ಬಂದ್ಬಿಡೋಣ ಹೋಗಿ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಬಟ್ಟೆ ತೊಗೊಂಡೋಗ್ಬೇಕಲ್ವಾ, ಯಾವ್ದಾದ್ರು ಹೊಸದು, ಅದಕ್ಕೆ ನೋಡ್ತಾ ಇದ್ದೀವಿ. ಫ್ರಾಕ್ನೆಲ್ಲ ನೋಡ್ತಾ ಇದ್ದೀವಿ, ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನಲ್ಲಿದ್ದೀವಿ. ಸುಮ್ನೆ ಬಂದ್ಬಿಡುತ್ತೆ ಕೆಮ್ಮು. ಏನ್ ತಿಂದ ನೀನು? ತಲೆ ಸಮಸ್ಲಿಲ್ಲ ಇಲ್ಲಿ, ಇಲ್ಲೂ ಇಲ್ಲೂ ಸಮಿಲಿಲ್ಲ, ಇಲ್ಲೂ ಇಲ್ಲ. ಪಾಪು ಮುಖದ ಹತ್ರ ಹೋಗ್ಬಿಡ ನೀನು ಚಿನ್ನಮ್ಮ. ಅವ್ವ ಪಾಪು ಸ್ನಾನ ಮಾಡ್ಸಕ್ ಬಂದ್ಬಿಟ. ಇನ್ನೇನ್ಕೆ ನೀನ್ ಕಾಯ್ಕೊಂಡಿರೋದ್ಕೆ ನಿನ್ನ ಕರ್ಕೋ ಬಂದದ್ದು ನಿನ್ನೆ ಹೋಗ್ಬಿಟ್ಟು. ಬೇಬಿ ಎದೋಳು ಚಿರುವಣ ಬಂದಿದ್ದಾನೆ. ಹಂಗಾದ್ರೆ ಇರಲ್ಲ ಇಲ್ಲಿ. ಕೈ ಕೊಡ್ತಾ ಅವ ನಿನ್ಗೆ ಬೇಬಿ. ಎಷ್ಟು ದಿವಸ ಇದೀವ? 3 ತಿಂಗಳಿದ್ಯಾ? 6 ತಿಂಗಳಿದ್ಯಾ? ಆರೆಂಜ್ ಕಲರ್ ಫ್ರಾಕ್ ಚೆನ್ನಾಗಿತ್ತು, ಅದ ಬೇಡ ಅನ್ಕೊಂಡು ಸುಮ್ಮನಾಗ್ಬಿಟ್ಟು. ಇವ್ರ ಬೇಡ ಅದು, ಇದಾದ್ರೆ 2 ಸೆಟ್ ಇದೆ, ಪಾಪುಗೆ ಅಪ್ಪಳಕರ ಆಗುತ್ತೆ. ಇನ್ನೊಂದ್ಸತಿ ಬಂದಾಗ ಚೆನ್ನಾಗಿರೋ ಡ್ರೆಸ್ ತರೋಣ. ಶ್ರೇಯನ ಚಿರುನ ಕೇಳ, ಪಾಪು ನ ಮತ್ತೆ ಶ್ರುತಿನ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋದಲ್ಲೆಲ್ಲ ತೋರಿಸಿದ್ರ ದೃಷ್ಟಿ ಆಗತ್ತೆ ಅಂತ ಹೇಳಿ ಬೇಡ, ಶ್ರುತಿನೂ ಬೇಡ ಅಂದ್ಲು. ಸೊ ಬೇಡ ಎಂತಕ್ಕೆ, ಅವಳು ಇಲ್ಲ ಬೇಡ ನಾನು ಬರೋದಿಲ್ಲ, ಇನ್ನೊಂದ್ಸತಿ ಯಾವಾಗಲಾರ ವ್ಲಾಗ್ ಮಾಡಿದಾಗ ಬರ್ತೀನಿ ಅಂತ ಅಂದ್ಲು. ಸರಿ ಬೇಡ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಪಾಪನ ನಾವು ಮುಟ್ಟೋದಾಗಲಿ ಎತ್ಕೊಳ್ಳೋದಾಗಲಿ ನಾವು ಯಾರೂ ಮಾಡಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಈ ಸಿಚುಯೇಷನಲ್ಲಿ ಮಕ್ಕಳನ್ನ ಮುಟ್ಟೋದಾಗಲಿ ಎತ್ಕೊಳ್ಳೋದಾಗಲಿ ಮಾಡಬಾರ್ದು ಅಂತ ಹೇಳಿ ನಾವು ದೂರದಿಂದನೇ ಮಾತಾಡ್ಸ್ಕೊಂಡು ಬಂದ್ವಿ. ಯಾಕೆ ಬೇಡ, ಅವಳು ದೊಡ್ಡವಳಾದ್ಮೇಲೆ ಹೇಗಿದ್ರು ಎತ್ಕೊಳ್ಳೋದು ಇದ್ದೇ ಇರುತ್ತೆ, ಮುದ್ದಾಡೋದು ಇದ್ದೇ ಇರುತ್ತೆ, ಅದಕ್ಕೆ ಎತ್ಕೊಳ್ಳೋಕೆ ಹೋಗಲಿಲ್ಲ ನಾವು. ನಮ್ಮ ಅತ್ತೆ ಹಾಯ್ ಮಾಡ್ತಿದ್ದಾರೆ ನೋಡಿ. ಯಾರು ಇವರು? ನಿಮ್ಮ ಅಮ್ಮನ ಕಡೆ ಸಂಬಂಧಿಕರಾಗಬೇಕಾ ಅಥವಾ ನಿಮ್ಮ ಅಪ್ಪಾಜಿ ಕಡೆ ಸಂಬಂಧಿಕರಾಗಬೇಕಾ ಅಂತ ಕೇಳ್ತಿರ್ತೀರಾ. ನಾನು ವ್ಲಾಗಲ್ಲಿ ಇಷ್ಟೊಂದ್ಸತಿ ಹೇಳಿದ್ರು, ಆದರೂ ಇವತ್ತು ಹೇಳ್ತೀನಿ. ತಿರ್ಗಾ ಮತ್ತೆ ಕೇಳ್ತೀರಾ ಹೊಸಬ್ರು ಯಾರ ಇದ್ದರೆ. ನಮ್ಮ ಅಪ್ಪಾಜಿ ತಂಗಿಯವರು, ಈ ಕಡೆ ಇರೋರು ನಮ್ಮ ಅಪ್ಪಾಜಿ ಅಮ್ಮ, ನಮ್ಮವ್ವ. ನಮ್ಮವ್ವ ಇವಾಗ ಊರಲ್ಲಿದ್ದಾರೆ, ನಮ್ಮ ಅಣ್ಣನ ಮದುವೆ ಆದಾಗಿಂದ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಮೊದಲು ನಮ್ಮ ಜೊತೆನೇ ಇದ್ದರು ನಮ್ಮ ಅಪ್ಪಾಜಿ ಮನೇಲಿ. ಭರತ್ ಮೇಘನ ಇವಾಗ ಬಂದರು, ಮೇಘ ಅವ್ರ ಅಮ್ಮನ ಮನೇಲಿದ್ಲು, ಈಗ ಸಂಜೆ ಮೇಲೆ ಬಂದರು. ಚಿರು ಜೊತೆ ಬಲೂನ್ ಆಟ ಆಡ್ತಿದ್ದಾಳು ಅವಳು. ನಾನೇ ಮಾಡಿಲ್ಲ. ಬಾಯ್ ಬಾಯ್ ಮೇಡಮ್. ಅವ ಬಾಯ್ ಕಣವ. ಏನು ಕೊಡ್ಲೇಲ್ವಲ್ಲ ಶ್ರೇಯ ಪಾಪಗ್ ನೀನು? ಅಲ್ಲ ಅವಳು ಬಳೆ ಕೊಡ್ತೀನಿ ಅಂದ್ರು, ಸರ ಕೊಡ್ತೀನಿ ಅಂದ್ರು.
ಫ್ರೆಂಡ್ಸ್ ಮನೆಗೆ ಬಂದ್ವಿ, ಆಗ್ಲೇ 10:30 ಆಗ್ತದೆ, ಟೈಮ್ ಆಯ್ತು. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಅಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬಿಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.